ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಇದೆ. ಪಕ್ಷೇತರ ಅಭ್ಯರ್ಥಿ ಆಗಬಹುದು ಅಂತ ಪುತ್ತಿಲ ಪರಿವಾರ ಅಂತ ಮಾಡ್ಕೊಂಡಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿಯಿಂದ ಹೊರಬಂದು ಸ್ಪರ್ಧೆ ಮಾಡಿದ್ರು ಪಕ್ಷೇತರರಾಗಿ, ಬಿಜೆಪಿಯಲ್ಲಿ ಸೋತು. ಸೋತಿದ್ ಮಾತ್ರ ಅಲ್ಲ, ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇನ್ನೊಬ್ಬರು ಕಾಂಗ್ರೆಸ್ನಿಂದ ಆಕಾಂಕ್ಷಿ ಬಿ ಕೆ ಹರಿಪ್ರಸಾದ್ MLC ಪರಿಷತ್ನ ಸದಸ್ಯರಾಗಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬಿಲ್ಲವ ಸಮುದಾಯದ ನಾಯಕ. ಬಿಲ್ಲವರ ಓಟು ಬಹಳಷ್ಟಿದೆ, ಬಂಟರ ಓಟು ಅಷ್ಟೇ ಇದೆ. ಹೀಗಿರುವಾಗ ಈ ಜಾತಿ ಸಮೀಕರಣ ನಡೆಯುತ್ತಾ ಕರಾವಳಿಯಲ್ಲಿ, ಅಥವಾ ಹಿಂದುತ್ವದ ಅಲೆ ಮಾತ್ರ ನಡೀತಾ ಗೊತ್ತಿಲ್ಲ. ಈ ಎರಡೂ ಫ್ಯಾಕ್ಟರ್ ಇದೆ, ಅದರಲ್ಲಿ ಬಹಳ ಪ್ರಮುಖವಾಗಿ ಅರುಣ್ ಕುಮಾರ್ ಪುತ್ತಿಲ ಇವರ ಪಾತ್ರ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ 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 ಪ್ರಮುಖವಾಗುತ್ತೆ. ಅದನ್ನು ನಾವು ಗಮನಿಸಲೇಬೇಕು. ಈಗಾಗಲೇ ಬಿಜೆಪಿಯಿಂದ ಸಾಕಷ್ಟು ಜನ ಅವರನ್ನ ಮನವೊಲಿಸಬೇಕು, ಮತ್ತೆ ಬಿಜೆಪಿಗೆ ಕರೆ ತರಬೇಕು ಅಂತ ಹೊರಟಿದ್ದಾರೆ. ಅದು ಯಶಸ್ವಿ ಆಗುತ್ತಾ? ಯಶಸ್ವಿ ಆದರೆ ಬಿಜೆಪಿಗೆ ಗೆಲ್ಲುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಫಲಿತಾಂಶವನ್ನು ನೋಡೋಣ. ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ, ಮತ್ತೆ ಬಿಜೆಪಿ ಗೆಲ್ಲಬಹುದು. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿನ ಮತದಾರರು ಜೈ ಅಂದಿದ್ದಾರೆ. ಒಟ್ಟು 21,000 ಕರೆಗಳ ಪೈಕಿ 6,009 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿಯ ಪರ 4,716 ಮತಗಳು ಚಲಾವಣೆಗೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಬರೀ 1,293 ಮತಗಳು. ಬಿಜೆಪಿಗೆ ಬಂದದ್ದು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಎಲ್ಲ ಅಭ್ಯರ್ಥಿಗಳು ಒಬ್ಬರು ಅಂತ ಅಲ್ಲ, ನಳಿನ್ ಕುಮಾರ್ ಕಟೀಲ್ ಅಂತ ಮಾತ್ರ ಅಲ್ಲ, ಬ್ರಿಜೇಶ್ ಚೌಟ ಅಂತ ಮಾತ್ರ ಅಲ್ಲ, ಸತ್ಯಜಿತ್ ಸುರತ್ಕಲ್ ಅಂತ ಮಾತ್ರ ಅಲ್ಲ, ಇಡೀ ಬಿಜೆಪಿಗೆ ಬಂದಿರುವ ಮತಗಳು. ಒಟ್ಟು 21,000 ಕರೆಗಳು ಬಂದಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಅಷ್ಟೊಂದು ದೊಡ್ಡ ಕರೆಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಒಂದು 60-70,000 ಕರೆಗಳು ಬಂದ ರೀತಿಯಲ್ಲಿ. ಹಾಗಾಗಿ ಆ ನಂಬರ್ಸ್ ಬಹಳ ಸಣ್ಣದು ಅಂತ ನಿಮಗನಿಸ್ಬೋದು, ಬಟ್ ಅದು ಸಣ್ಣದಲ್ಲ, ಬಹಳ ದೊಡ್ಡ ನಂಬರ್ ಅದು. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇರೋದು 1,293 ಮತಗಳು. ಕೋಮು ಸೂಕ್ಷ್ಮ ಜಿಲ್ಲೆ, ಬಿಜೆಪಿಯದ್ದೇ ಮತ್ತೊಮ್ಮೆ ಪಾರುಪತ್ಯ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದ ಒಮ್ಮೆ ಆ ಮತಗಳನ್ನ ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಹೋಗ್ತೀವಿ. ಎಷ್ಟೆಷ್ಟು ಮತಗಳು ಬಂದಿದ್ದಾವೆ ಯಾರ್ಯಾರಿಗೆ ಬರಲಿ. ಅಲ್ಲಿ ನೀವು ನೋಡ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅರುಣ್ ಕುಮಾರ್ ಪುತ್ತಿಲ ಇವರು ನಾವು ಅದರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ, ಪಕ್ಷೇತರ ಅಂತ ಕನ್ಸಿಡರ್ ಮಾಡಿದ್ವಿ. 1,211 ಮತಗಳು, 1,211 ಮತಗಳು ಅರುಣ್ ಕುಮಾರ್ ಪುತ್ತಿಲ ಅವರು. ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡಿದ್ರೆ ಅವರು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತಿಲ್ಲ. ಅರುಣ್ ಕುಮಾರ್ ಪುತ್ತಿಲ ಅನ್ನೋ ಹೆಸರಿಗೆ ಬಂದಿರುವ ಮತಗಳು 1,211 ಮತಗಳು. ನಾವು ಸ್ವೀಕಾರ ಮಾಡಿದಂಥ ಕರೆ 6,000 ಚಿಲ್ಲರೆ, ಅದರಲ್ಲಿ ಅವರು ಪಡೆದಿರುವ ಮತನೇ 1,200. ನೋಡಿ ಇಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ಪಡೆದಿರುವ ಮತಗಳು 695 ಮತಗಳು. ಸತ್ಯಜಿತ್ ಸುರತ್ಕಲ್ ಅವರು ಪಡೆದ ಮತಗಳು. ಇದರಲ್ಲಿ ಆಗಲೇ ನಾವು 4,860 ಅಂದ್ವಲ್ಲ, ಅದು ಬಿಜೆಪಿ ಪಡೆದ ಮತ. ಬಿಜೆಪಿಯಲ್ಲೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಎಷ್ಟೆಷ್ಟು ಪಡೆಯಬಹುದು ಅಂತ ನೋಡಿದ್ವಿ. ಹಾಲಿ ಸಂಸದ, ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪಡೆದಿರುವ ಮತಗಳು 400 ಮತಗಳು. ನಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತಿಗೆ ಇವರ ಪರವಾಗಿ ಬಂದಿರುವ ಮತ 400. ಮೂರನೇ ಸ್ಥಾನದಲ್ಲಿದ್ದಾರೆ, 400 ಮೂರು ಅಲ್ಲ, ನಾಲ್ಕನೇ ಸ್ಥಾನ ಬ್ರಿಜೇಶ್ ಚೌಟ 911 ಮತಗಳನ್ನು ಪಡೆದಿದ್ದಾರೆ, ಎರಡನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಗಮನಿಸಬೇಕು, 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ. 1,499 ಮತಗಳು ಬಿಜೆಪಿಗೆ ಬಂದಿದ್ದಾವೆ. ಬಿಜೆಪಿಯಿಂದ ಯಾರೇ ನಿಂತರು ಇದ್ಯಾವ ಮತ ಅಂತ ನೀವು ಕೇಳಬಹುದು. ಬಿಜೆಪಿಯಿಂದ ಯಾವ ಅಭ್ಯರ್ಥಿ ನಿಂತರೂ ಇಷ್ಟು ಮತಗಳನ್ನು ಕೊಡ್ತೀವಿ, 1,499 ಮತಗಳನ್ನು ಕೊಡ್ತೀವಿ ಅಂತ ಜನ ಹೇಳಿದ್ದಾರೆ. ಯಾರು ಬೇಕಾದ್ರೂ ನಿಂತ್ಕೊಳ್ಳಿ, ಯಾವ ಅಭ್ಯರ್ಥಿ ಬೇಕಾದ್ರೂ ನಿಂತ್ಕೊಳ್ಳಿ, ನಾವು ಬಿಜೆಪಿಗೆ ಹಾಕದಪ್ಪ, ಈ ಥರ ಹೇಳೋರು 1,499 ಇದೆ. ಆದರೆ ಬಹಳ ಗಮನಾರ್ಹ ನೀವು ಇಲ್ಲಿ ನೋಡಬೇಕಾಗಿರೋದು, ಈ ಇಡೀ ಫಲಿತಾಂಶವನ್ನು ವಿಶ್ಲೇಷಿಸಬೇಕಾಗಿರೋದು ಅರುಣ್ ಕುಮಾರ್ ಪುತ್ತಿಲ. ಅವರನ್ನು ನಾವು ಬಿಜೆಪಿ ಅಂತ ಸೇರಿಸಿರಲಿಲ್ಲ, ಅವ್ರನ್ನ ಪಕ್ಷೇತರ ಅಂತ ಇಟ್ಟಿದ್ವಿ, ಅದರ್ಸ್ ಅಂತ ಇಟ್ಟಿದ್ವಿ.
ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರಿಗೆ ಬಂದಿರುವ ಮತಗಳೇ 1280. ಅತಿ ಹೆಚ್ಚು ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು ಅವರು ಪಡೆದಿರುವ ಮತ 400, ಬರೇ 400. ಬಿಜೆಪಿ ಯೋಜನೆ ಮಾಡಬೇಕು, ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದು ಕೂಡ ಇದೆ. ಒಟ್ಟು ನಾವು 21,000 ಕರೆಗಳನ್ನು ಸ್ವೀಕಾರ ಮಾಡಿದ್ದೀವಿ. ನಾವು ಪಡೆದಿರುವ ಮತ ಪಡೆದಿರುವ ಫೋನ್ ಕರೆಗಳು ನಾವು ಸ್ವೀಕಾರ ಮಾಡಿರೋದು ಪಿಕ್ ಮಾಡಿರೋದು 6,900. ಉಳಿದದೆಲ್ಲ ಮಿಸ್ ಕಾಲ್ ಆಗಿದೆ. ಅಷ್ಟು ಜನ ಕರೆ ಮಾಡಿದ್ದಾರೆ ನಮಗೆ, ಅಷ್ಟು ಜನ ಹೇಳಿರೋದು ಇಷ್ಟು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಾರುಪತ್ಯ. ಆದರೆ ಯಾರು ಕಂಟೆಂಡೆಂಟ್ ಆಗ್ತಾರೆ, ಯಾರಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ, ಅವರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿ ಗಮನಿಸ್ತಾ ಇದ್ರಿ, ಮತಗಳ ಶೇಕಡಾವಾರು ಗಮನಿಸ್ತಾ ಇದ್ದೀರಿ. ಬಿಜೆಪಿಗೆ 78% ಮತಗಳು ಬಂದಿದ್ದಾವೆ. 78% ಅಂದರೆ ಟೋಟಲ್ 4,716 ಮತಗಳು ಬಂದಿದ್ದಾವೆ ಬಿಜೆಪಿ. ಇನ್ನು ಕಾಂಗ್ರೆಸ್ಗೆ 22% ಮತಗಳು, 1,293 ಮತಗಳು ಬಂದಿದ್ದಾವೆ. 1,293 ಮತಗಳು. ಈ 78% ಮತ ಇದೆಯಲ್ಲ, ಆ ಮತದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಮತಗಳು ಕೂಡ ಇದೆ. ಅದರ್ಸ್ ಇತರೆ 0. ಜನ ಹೇಳ್ತಾ ಇರೋದು ಒಂದ ಕಾಂಗ್ರೆಸ್ ಬೇಕು ಅಥವಾ ಬಿಜೆಪಿ ಬೇಕು, ಅದನ್ನು ಬಿಟ್ಟು ಯಾರು ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಪೋಲಿಂಗ್ ಬೂತ್ನಲ್ಲಿದ್ದೆ, ತುಂಬಾ ಜನ ಮಾತಾಡ್ತಾ ಇದ್ರು, ಮಾತಾಡ್ತಾ ಹೇಳ್ತಾ ಇದ್ರು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ. ನಾವು ಮೋದಿಗೆ ಮತ ಹಾಕ್ತೀವಿ, ಬಿಜೆಪಿಯನ್ನ ಗೆಲ್ಲಿಸ್ತೀವಿ, ಹಿಂದುತ್ವದ ಪರವಾಗಿದ್ದೀವಿ, ಆದರೆ ಹಾಲಿ ಸಂಸದರಿಗೆ ಮಾತ್ರ ಕೊಡಬೇಡಿ ಅಂತ ಅವ್ರು ಕೇಳ್ತಾ ಇರ್ತಾರೆ. ಪರ್ಸೆಂಟೇಜ್ ವೈಸ್ ನೀವು ನೋಡ್ತಾ ಇದ್ದೀರಿ ಯಾರಿಗೆ ಎಷ್ಟು ಮತಗಳು ಅಂತ. 78% ಮತಗಳನ್ನು ಇಲ್ಲಿ 78% ಮತಗಳನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 4,716 ಮತಗಳು ಬಿಜೆಪಿಗೆ ಬಂದಿರುವ ಮತ, 4,716 ಮತ. ಜೊತೆಗೆ ಇಲ್ಲಿ ಕಾಂಗ್ರೆಸ್ಗೆ ನೋಡಿ 1,293 ಮತ ಬಂದಿದೆ. 1,293 ಮತ, ಕೇವಲ 22% ಮತಗಳು. 78% ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಕೇಸರಿಗೆ ಬಾಗುವಂತ ಸಾಧ್ಯತೆ ಇದೆ. ಸಾಧ್ಯತೆ ಅಲ್ಲ, ನಿಶ್ಚಳ ಅಂತ ಹೇಳ್ಬೋದು. ಆದರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ದೊಡ್ಡ ವಿಚಾರ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ, ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ. ಆಕಾಂಕ್ಷಿಗಳು ಒಂದ ಜನ ಇದ್ದಾರೆ, ಆದರೆ ಯಾರು ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ, ಯಾರಿಗೆ ಟಿಕೆಟ್ ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.